ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ ಅಂತ. ಸೊ ನಾನು ವರ್ಕ್ ಮಾಡ್ತಿರೋದು ಇಂಚರ ಫೌಂಡೇಶನ್ಗೆ. ಸೊ ಅದು ಬಂದುಬಿಟ್ಟು ಎಲ್ಲ ಲೈಕ್ ತುಂಬ ಎನ್ ಜಿ ಒಸ್ ಇದೆ. ಇಂಚರ ಫೌಂಡೇಶನ್, ಸ್ಯಾಂಡ್ ಬಾಕ್ಸ್ ಇರ್ಬೋದು, ಮ್ಯಾಜಿಕ್ ಬಸ್ ಅಂತ ಇದೆ. ಸೊ ಅದೆಲ್ಲ ಬಂದುಬಿಟ್ಟು ದೇಶಪಾಂಡೆ ಫೌಂಡೇಶನ್ ಅಂದರೆ ವರ್ಕ್ ಮಾಡ್ತಾರೆ. ಸೊ ಇದೇ ಥರ ತುಂಬ ಎನ್ ಜಿ ಒಸ್ ಇದೆ. ಸೊ ಇವತ್ತು ಒಂದು ಪ್ರೋಗ್ರಾಮ್ ಇಲ್ಲಿ ನಡೀತಿದೆ ಬಿ ಯು ಬಿ ಕ್ಯಾಂಪಸ್ಸಲ್ಲಿ. ಸೊ ಇಲ್ಲಿ ನಮ್ಮ ಮೇನ್ ಥೀಮ್ ಏನು ಅಂದರೆ ಇಂಚರ ಫೌಂಡೇಶನ್. ನಾವಿಲ್ಲಿ ವರ್ಕ್ ಮಾಡ್ತಿರೋದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ಗೆ ಪ್ರಿವೆನ್ಷನ್, ಇನ್ಫಾರ್ಮೇಷನ್ ಮತ್ತು ಅವೇರ್ನೆಸ್ ಕೊಡ್ತೀವಿ. ಸೊ ಮೇನ್ಲಿ ನಾವು ವಿಸಿಟ್ ಮಾಡ್ತಿರೋದು ಸ್ಕೂಲ್ಸಿಗೆ, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು. ಸೊ ನಾವು ಇವತ್ತು ಈ ಪ್ರೋಗ್ರಾಮಲ್ಲಿ ಲೈಕ್ ತುಂಬ ಎನ್ ಜಿ ಒಸ್ ಎಲ್ಲ ವರ್ಕ್ ಮಾಡಿದೆ. ಆದರೆ ಅವ್ರದ್ದು ಕಮ್ಯುನಿಟಿ ಪ್ರೋಗ್ರಾಮ್ ಇರ್ಬೋದು, ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು. ಇವತ್ತು ಈ ಇವೆಂಟಲ್ಲಿ ನಾನು ಒಂದು ಕಂಡು ಬಂದಿದ್ದು ಅಂದರೆ ಬೇರೆ ಬೇರೆ ಎನ್ ಜಿ ಒಸ್ ಎಲ್ಲ ಗೊತ್ತಾಗುತ್ತೆ, ಯಾರು ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅದು ಗೊತ್ತಾಗುತ್ತೆ. ಸೊ ದೇಶಪಾಂಡೆ ಫೌಂಡೇಶನ್ ಹೇಗೆ ಬೆಳೆದಿದೆ, ಅವರಿಗೆಲ್ಲ ಹೇಗೆ ಅಪಾರ್ಚುನಿಟಿ ಕೊಟ್ಟಿದೆ. ಸೊ ನಮ್ಮ ಒಂದು ಎನ್ ಜಿ ಒ ಈ ಒಂದು ಅಂಡರ್ ಫೌಂಡೇಶನ್ ಅಂಡರ್ ಹೇಗೆ ವರ್ಕ್ ಮಾಡ್ತಿದ್ದಾರೆ, ಸೊ ಅದರ ಪ್ರೋಗ್ರೆಸ್ ಏನು, ಸೊ ಅದು ಕಮಿಂಗ್ ಇಯರಲ್ಲಿ ಅದರದ್ದೆಲ್ಲ ಲೈಕ್ ಮೀಟಿಂಗ್ಸ್ ಇರುತ್ತೆ, ಅದರದ್ದೆಲ್ಲ ಇರುತ್ತೆ. ಸೊ ಅದೆಲ್ಲ ಬಂದಾಗ ನಮಗೆ ಹೇಗೆ ವರ್ಕ್ ಮಾಡಿದ್ದೀವಿ ಅದೆಲ್ಲ ಗೊತ್ತಾಗುತ್ತೆ. ಬಟ್ ಈಗಿನ ಮಟ್ಟಿಗೆ ನಾವು ಕಂಡು ಬಂದಿದ್ದೇನೆಂದರೆ ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿದೆ. ತುಂಬ ಜನ ಟೀಚರ್ಸ್ ಬಂದಿದ್ದಾರೆ, ತುಂಬ ಜನ ಪೇರೆಂಟ್ಸ್ ಬಂದಿದ್ದಾರೆ, ಅವರಿಗೆಲ್ಲ ಸೆಷನ್ಸ್ ಇರುತ್ತೆ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಗೊತ್ತಿದ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದೆಲ್ಲ ವಿಷಯಗಳನ್ನು ಇವತ್ತು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಪ್ರೋಗ್ರಾಮ್ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ ಅಂತ ಹೇಳ್ಬೋದು.